ನಮಸ್ಕಾರ ವೀಕ್ಷಕರೆ ಇದು 30 ಮಿನಿಟ್ಸ್ 30 ನ್ಯೂಸ್ ನಾನು ಶರ್ಮಿತಾ ಶೆಟ್ಟಿ ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕಳೆದ 10 ದಿನಗಳಿಂದ ಸುರಿತಿರುವಂತ ಮಳೆ ಸ್ವಲ್ಪ ಕಡಿಮೆಯಾಗಿದೆ ಆದರೆ ಮಳೆ ಎಫೆಕ್ಟ್ ಹೆಚ್ಚಾಗಿದೆ ಒಂದಲ್ಲ ಒಂದು ಅವಾಂತರ ಸೃಷ್ಟಿಯಾಗ್ತಲೇ ಇದೆ ಇದೀಗ ತುಮಕೂರಿನ ರಾಜಕಾಲುವೆಯಲ್ಲಿ ಕೊಚ್ಚಿಹೋದ ಆಟೋ ಚಾಲಕ ಆ ಘಟನೆ ಬೆಳಕಿಗೆ ಬಂದಿದೆ ತುಮಕೂರಿನ ದಾನಾ ಪ್ಯಾಲೇಸ್ ಬಡಿಯಲ್ಲಿ ರಾಜಕಾಲುವೆ ನೋಡೋಕೆ ಹೋಗಿದ್ದ ಆಟೋ ಚಾಲಕ ಅಮ್ಜದ್ ಕಾಲ್ಜಾರ್ ಬಿದ್ದುಬಿಡಿದಾನೆ ನೀರಿನ ರಭಸಕ್ಕೆ ಅಮ್ಜದ್ ಕೊಚ್ಚಿಕೊಂಡು ಹೋಗಿದ್ದು ಡ್ರೋನ್ ಮೂಲಕ ಶೋಧ ಕಾರ್ಯ ನಡೆಸಿದಾ ಇದೆ ನೆನ್ನೆ ಸುರಿದ ಭಾರಿ ಮಳೆಗೆ ಶಿವಮೊಗ್ಗ ಜಿಲ್ಲೆ ಪುಣೇದ ಹಳ್ಳಿಯಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದ ಚಿಕ್ಕ ಮಕ್ಕಳು ಹಾಗೇನೇ ಪೋಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಆಹಾರ ಪದಾರ್ಥ ಸೇರಿದಂತೆ ಪಾತ್ರೆ ಗ್ಯಾಸ್ ಸಿಲಿಂಡರ್ ಎಲ್ಲ ಧ್ವಂಸವಾಗಿಬಿಡಿದೆ ಮನೆ ಕುಸಿದ್ರಿಂದ ಕಂಗಾಲಾಗಿರುವಂತ ಕುಟುಂಬಸ್ಥರು ವಾಸ ಮಾಡೋಕೆ ಮನೆ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಗೇಟ್ ರಿಪೇರಿ ಮಾಡೋದಕ್ಕೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಗೇಟ್ ಓಪನ್ ಮಾಡಿ ನೀರು ಬಿಡೋದಕ್ಕೆ ಕೇರಳದಿಂದ ನಾಲ್ವರ ತಂಡ ಬಂದಿದೆ ಜೆಸಿಬಿ ಕ್ರೇನ್ ಬಳಸಿ ಪ್ರವಾಹದ ನಡುವೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಸದ್ಯ 194 ಗೇಟ್ಗಳ ಪೈಕಿ ಕೇವಲ 99 ಗೇಟ್ಗಳು ಮಾತ್ರ ಓಪನ್ ಆಗಿದ್ದು 3 ದಿನಗಳಿಂದ ಉಳಿದ ಗೇಟ್ ಓಪನ್ ಮಾಡಕ ಆಗ್ತಾ ಇಲ್ಲ ಈಗಾಗಲೇ ಅಧಿಕಾರಿಗಳ ಎಡವಟ್ಟಿನಿಂದ ಯಾದಗಿರಿ ರಾಯಚೂರಿನ ರೈತರ ಭೂಮಿ ಜಲಾವೃತ ಆಗಿಬಿಟ್ಟಿದೆ ಬಸವಸಾಗರ ಡ್ಯಾಮ್ ನಿಂದ ಕೃಷ್ಣಾ ನದಿಗೆ ಅಪಾರ ನೀರು ಬಿಡುಗಡೆ ಮಾಡಲಾಗಿದೆ ಅದರಿಂದ ಯಾದಗಿರಿ ಜಿಲ್ಲೆಯ ಕೊಳ್ಳೂರು ಸೇತುವೆ ಮುಳುಗುವಂತ ಭೀತಿ ಎದುರಾಗಿದೆ ಯಾದಗಿರಿ ರಾಯಚೂರಿಗೆ ಸಂಪರ್ಕಿಸುವಂತ ಸೇತುವೆ ಬಳಿಯಲ್ಲಿ ಸದ್ಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಗೇಟ್ ಒಳ್ಳೆ ಬಂದ ಒಂದ ವಾರದ ಇಂಟಿಮೇಷನ್ ಕೊಟ್ಟರು ಗೇಟ್ ತಗದಲ್ರಿ ಅವರು ಬರಿ 90 ಗೇಟ್ ತಗ 100 ಗೇಟ್ ಉಳಿಸಾರ್ರಿ ಅವರು ಇಲ್ಲಿ ಬಂದ ನೀವು ಮೀಡಿಯಾದವರು ವಿಡಿಯೋ ಮಾಡಿದ್ರೆ ಬೇಕಾಯ್ತಾರ್ರಿ ಇವ್ರು ಇದೇ ಮಾಡ್ಕೊಂತ ಹೋತಾರೇನ್ರಿ ಇಷ್ಟು ಬೇಜವಾಬ್ದಾರಿ ಇವರು ಬೇಡ ಐದು ವರ್ಷದಿಂದ ಅಲ್ಲಿ 60 ಎಕರೆ ಹೊಲ ಮಣಿಗೆ ರೈತರು ಅದರದನ್ನು ಪರಿಹಾರ ಕೊಟ್ಟಿಲ್ಲ ಈಗ ಮತ್ತೆ ಗೇಟ್ ತೆಗೆದ ಕೇಸ್ ಗೇಟ್ ತೆಗಿಲಾರದಂಗ ಹೊಲಗಳು ರೈತರು ಹೊಲಗಳು ಮನುಷ್ಯ ಹಾಳು ಮಾಡಕತ್ತಾರ ಸರ್ ಎಲ್ಲರು ಇವಾಗಾದ್ರೂ ಬಂದು ಇಲ್ಲಿ ಎಲ್ಲರೂ ಕಾರ್ಮಿಕರು ಮಾಡ್ತಿರ್ತಾರೆ ಇಂಥ ಒಳಗೆ ಕೆಲಸ ಮಾಡೋದು ಏನಾದ್ರು ಇವ್ರು ಅವ್ರ ಒಂದು ವಾರ ಮೊದಲು ತೆಗೆದ್ರೆ ಏನಾಗ್ತದೆ ಇವ್ರಿಗೆ ಒಳೆ ಬಂದ ಗೇಟ್ ತೆಗೆ ಅಂತ ಹೇಳಿದ್ರು ಸರ್ ಇವ್ರಿಗೆ ನಮ್ಮ ಶೂಪುರ್ ಸರ್ ವಡಿಗೇರ್ ತಾಲೂಕು ಶೂಪುರ್ ಇದೇ ರೀ ಇಲ್ಲಿದ್ದ 4 ಕಿಲೋಮೀಟರ್ ನಮ್ಮ ಒಲೆಗಳು ಆಲ್ರೆಡಿ ಎಲ್ಲ ಹತ್ತಿಟ್ಟುವಲ್ಲ ಹೊಲಗಳೆಲ್ಲ ಮುಣಿವಾಗ್ಯವ್ರ ಸರ್ ಅವ್ರ ಹತ್ರ ಧರಣಿ ಮಾಡಿವ್ ಸರ್ 5 ವರ್ಷ ಆಯ್ತು ರೀ ಸರ್ ಇನ್ನೂ ಪರಿಹಾರ ಕೊಟ್ಟಿಲ್ಲ ಇವ್ರು ಇಷ್ಟು ಬೇಜವಾಬ್ದಾರಿ ಯಾರು ಸರ್ ಇವ್ರು ಕೆ ಪಿ ಶಾಲ್ದವ್ರು ಏನಂತಾರೆ ಸರ್ ಬರೀ ಅದನ್ನ ಹೇಳಿಕೆ ಅಂತ ಹೊಂಟಾರ್ರಿ ಅದನ್ನ ಆಗಲ್ರಿ ಈಗ ಒಂದು ವಾರದ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ ಎಲ್ಲ ಮ್ಯಾಲದ ಟಿ ವಿಗೆ ಬಂದ ಎಲ್ಲ ಬಂದ ಒಂದು ವಾರದ ಗೇಟ್ ತೆಗಿಲಾರ್ದ ಒಳೆ ಮ್ಯಾಗ ಇಲ್ಲಿ ಗೂಗಲ್ ಪೇ ಬ್ಯಾರೇಜ್ ಗೇಟ್ ತೆಗೆದಾಗ ಅವಾಗ ತೆಗೆ ಸ್ಟಾರ್ಟ್ ಮಾಡಿದ್ರೆ ಗೇಟ್ ಬರ್ತಾವಂದ್ರೆ ಸರ್ ಇವು ಇವನ್ ಕರೆಂಟಿನ ಮೋಟರ್ಗಳ ಬಟನ್ ಹತ್ತ ಎತ್ತಕ ಐದೈದು ದಿನ ಆದರು ಒಂದ್ಸಲ ಗೇಟ್ ತೆಗಿಯಕ ಒಂದು ವಾರ ಮೊದಲೇ ತೆಗಿಬೇಕು ಈಗ 2 ಲಕ್ಷ ಇನ್ನ 2 ಲಕ್ಷ ಒಳಗಾದ ಸರಿ ತುಂಗಭದ್ರಾ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಿರೋದ್ರಿಂದ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಮೊದಲಗಟ್ಟೆ ಆಂಜನೇಯ ದೇಗುಲ ಜಲಾವೃತವಾಗಿದೆ ಅದರಿಂದ ಇಂದಿನಿಂದ ದೇವಸ್ಥಾನ ಪ್ರವೇಶಕ್ಕೆ ನಿಷೇಧವನ್ನ ಹೇರಲಾಗಿದೆ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ತುಂಗಭದ್ರಾ ನದಿಗೆ 150,000 ಕ್ಯುಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಇನ್ನು ಗಂಗಾವತಿ ಬಳಿ ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ ದೇವಘಾಟ್ ಆನೆಗೊಂದಿ ಸಾಣಾಪುರ ಸೇರಿದಂತೆ ವಿವಿಧ ಗ್ರಾಮಗಳ 106 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆ ತೋಟ ಮತ್ತು ಭತ್ತದ ಗದ್ದೆಗೆ ನೀರು ನುಗ್ಗಿದೆ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಐತಿಹಾಸಿಕ ಬೆಳವಾಡಿ ಕೆರೆಗೆ ದಶಕಗಳ ಬಳಿಕ ಗೋಡಿ ಬಿದ್ದಿದೆ ಹೊಯ್ಸಳ ಕಾಲದ ಈ ಕೆರೆ ಸುಮಾರು 15 ವರ್ಷಗಳಿಂದ ತುಂಬಿರಲಿಲ್ಲ ಈಗ ಬೆಳವಾಡಿ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ಸುತ್ತಮುತ್ತಲಿನ 15 ಹಳ್ಳಿಗಳಲ್ಲಿ ಸಂತಸ ಮನೆ ಮಾಡಿದೆ ಇನ್ನು ಕರಾವಳಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಅಲೆಗಳ ಅಬ್ಬರ ಜಾಸ್ತಿಯಾಗಿದೆ ಬೀಚ್ನಲ್ಲಿರುವಂತ ಲೈಟ್ ಹೌಸ್ ಸಮುದ್ರ ಪಾಲಾಗುವಂತ ಭೀತಿ ಎದುರಾಗಿದ್ದು ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಇದು ಫಸ್ಟ್ ಇಷ್ಟ ಇರಲಿಲ್ಲ ಇನ್ನು ತುಂಬಾ ಒಳಗಡೆ ಇತ್ತು ಒಂದು 500 ಮೀಟರ್ ಒಳಗಡೆ ಇತ್ತು ಈಗ ನೀರು ಜಾಸ್ತಿಯಾಗಿ ಬಂದ್ಬಿಟ್ಟಿದೆ ನೀರು ಜಾಸ್ತಿ ಆಗ್ಬಿಟ್ಟು ಬಂದ್ಬಿಟ್ಟಿದೆ ಇವಾಗ ನಾವು ಬೆಂಗಳೂರಿಂದ ಬಂದಿನು ಏನು ಇದು ಎಂಜಾಯ್ ಮಾಡಕ ಆಗ್ತಾ ಇಲ್ಲ ಇದು ತುಂಬಾ ನೀರು ಜಾಸ್ತಿ ಆಗ್ಬಿಟ್ಟಿದೆ ಮಳೆ ಮಳೆ ಬಿದ್ದಿ ಬಿದ್ದಿ ತುಂಬಾ ಬಿಡಿದೆ ಸಮುದ್ರ ಪಾಪ ಪೊಲೀಸ್ ಅವರೆಲ್ಲ ಅಗ್ಗ ಆಗ್ಬಿಟ್ಟು ನೋ ಎಂಟ್ರಿ ಅಂತ ಹಾಕಿದ್ದಾರೆ ಡೇಂಜರ್ ಝೋನ್ ಅಂತ ಅಲೆಗಳು ತುಂಬಾ ದೊಡ್ಡ ದೊಡ್ಡದಾಗಿ ಬರ್ತಾ ಇದೆ ಒಂಥರ ಸೌಂಡ್ ಕೇಳೋದಕ್ಕೆ ಒಂಥರ ಇದಾಗ್ತಾ ಇದೆ ನಮಗೆ
ಬೆಳಗ್ಗೆ ಬಂದ್ರೆ ಸಾಯಂಕಾಲದವರೆಗೂ ಇಲ್ಲೇ ಇರಬಹುದಾಗಿತ್ತು ಈಗ ಅಲೆಗಳು ನೋಡ್ತಾನೆ ಭಯ ಆಗ್ತಾ ಇದೆ ನನಗೆ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ ಅದರಲ್ಲಿ ನಿಂತಕೊಳ್ಳೋಕೂ ಆಗ್ತಾ ಇಲ್ಲ ಅಲ್ಲಿ ಮಡಿಕೇರಿ ಬಳಿ ರಾಷ್ಟ್ರೀಯ ಹೆದ್ದಾರಿ 275 ಸಂಪೂರ್ಣವಾಗಿ ಬಂದ್ ಆಗಿದೆ ಅದರಿಂದ ಮೈಸೂರು ಮಡಿಕೇರಿ ಮಂಗಳೂರು ಸಂಪರ್ಕ ಕಟ್ ಆಗಿದೆ ಪರ್ಯಾಯ ಮಾರ್ಗ ಕಲ್ಪಿಸಲಾಗಿದೆ ಇನ್ನು 7 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವಂತ ಫ್ಲೈಓವರ್ನ ಸ್ಲ್ಯಾಬ್ ಗಳು ಬೀಳುವಂತ ಆತಂಕ ಎದುರಾಗಿದೆ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ಬೋಲ್ಟ್ ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ರು ಆದರೆ ರಂಧ್ರ ಕೊರೆದ ಬಳಿಕ ರಸ್ತೆ ಕುಸಿತ ಮತ್ತಷ್ಟು ಜಾಸ್ತಿಯಾಗಿದೆ ಆದ್ದರಿಂದ ಹೆದ್ದಾರಿಯನ್ನೇ ಬಂದ್ ಮಾಡಲಾಗಿದೆ ರಾಮನಗರದಿಂದ ಮಾಗಡಿಗೆ ಸಂಪರ್ಕ ಕಲ್ಪಿಸುವಂತ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಮಂಡಿವರೆಗೂ ನೀರು ನಿಂತುಕೊಂಡಿದೆ ಹದಗೆಟ್ಟ ರಸ್ತೆಯಲ್ಲಿ 3 ಪ್ರತಿಷ್ಠಿತ ಶಾಲೆಗಳು ಮನೆಗಳು ಮಳಿಗೆಗಳಿವೆ ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿದರು ಇನ್ನು ಅಧಿಕಾರಿಗಳ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಂತೆ ಇಲಾಖೆ ಮೇಲೆ ಅಂದ್ರೆ ಇಲಾಖೆಗಳಲ್ಲೇ ಪರಸ್ಪರ ಗೂಬೆ ಕೂರಿಸುವಂತ ಕೆಲಸಗಳಾಗ್ತಾ ಇದೆ ಡ್ರೈನೇಜ್ ತೆಗೆದು ಡ್ರೈನೇಜ್ ಗೋಸ್ಕರ ಅದರಿಂದ ಇಲ್ಲಿ ಪಾಟೋಲ್ ಬಿದ್ದಿತ್ತು ಪಾಟೋಲ್ನ ಅಟೆಂಡ್ ಮಾಡ್ತಾ ಇದ್ದೀವಿ ಈ ನಗರಸಭೆಯವರು ಈ ತರ ಮಾಡಿದಕ್ಕೆ ರೋಡ್ ಹೌದು ರೋಡ್ ಆಗಿ ಹಾಳಾಗಿತ್ತು ಆ ರೋಡ್ ಹಾಳಾಗಿರೋದನ್ನ ಈಗ ರೆಡಿ ಮಾಡಿಸ್ತಾ ಇದ್ದೀವಿ ಅದು ಕೂಡ ಎಸೆನ್ಷಿಯಲ್ ಇತ್ತು ಅಂತ ಅಂದ್ಬಿಟ್ಟು ಆ ಅಧಿಕಾರಿಗಳು ಹೇಳಿದ್ರು ಅದಕ್ಕೋಸ್ಕರ ಅವ್ರು ನಾವು ಮಾಡಿದ್ದೀವಿ ಇಮಿಡಿಯೇಟ್ ಅದನ್ನು ತ್ವರಿತವಾಗಿ ತೆಗೆದುಬಿಟ್ಟು ನಾವು ಕೆಲಸ ಪೂರ್ಣಗೊಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಮಧ್ಯದಲ್ಲಿ ಇದು ಪಾಟೋಲ್ ಮಳೆ ಕಂಟಿನ್ಯೂಸ್ ಆಗಿ ಬೀಳಲಿ ಇದು ಸಮಸ್ಯೆ ಇರುವಂತದ್ದು ಒಂದು ವರ್ಷದಿಂದ ಹಲವಾರು ವರ್ಷದಿಂದ ಇದ್ರೂ ಕೂಡ ಈಗ ಇತ್ತೀಚೆಗೆ ಒಂದು ವರ್ಷದಿಂದ ತುಂಬ ಜಾಸ್ತಿ ಆಯಿತು ಒಂದು ವರ್ಷದಿಂದ ಕೂಡ ಟಾರ್ ಮಾಡಿದ್ರು ಅಧಿಕಾರಿಗಳಾಗಲಿ ಯಾವೊಬ್ಬರಾಗಲಿ ಕರೆಕ್ಟಾಗಿ ಕೆಲಸಗಳು ಮಾಡಿಲ್ಲ ಮಾಗಡಿ ಮುಖ್ಯ ರಸ್ತೆಯಾಗಿ ಇಲ್ಲಿ 3 ಶಾಲಾ ಕಾಲೇಜುಗಳಿದ್ದವು ಯುಸಿಡಿ ಸಮಸ್ಯೆಯಿಂದ ಈ ರೀತಿ ಆಗ್ತಾ ಇರೋದು ಜೊತೆಗೆ ಇದ್ರ ಜೊತೆಗೆ 2 ಕಡೆ ರೋಡ್ ಇಲ್ಲ ಮೋರಿಗಳಿಲ್ಲ ಯಾಕಿಲ್ಲ ಅಂತ ಹೇಳಿದ್ರೆ PWD ಇದ್ರ ಬಗ್ಗೆ ಕ್ರಮ ತಗಬೇಕು ಇಲ್ಲಿ ಇದು ಸಮಸ್ಯೆ ಇಡೀ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಆದರೆ ವಿಜಯಪುರ ಜಿಲ್ಲೆಯ ಮೇಲೆ ವರುಣ ಮುನಿಸನ ತೋರಿಸ್ತಾ ಇದ್ದಾನೆ ತಿಕೋಟಾ ತಾಲೂಕಿನ ರೈತರು 2020-21 ಸಾಲಿನಲ್ಲಿ ದ್ರಾಕ್ಷಿ ಹಾಗೂ ತೊಗರಿ ಬೆಳೆಗೆ ವಿಮೆಯನ್ನ ಮಾಡಿಸಿದ್ರು ಆಗ ಅತಿವೃಷ್ಟಿ ಹಾಗೂ ದವಣಿ ರೋಗದಿಂದ ಬೆಳೆ ಹಾನಿಯಾಗಿತ್ತು ಆದರೂ ಪರಿಹಾರ ಬಂದಿಲ್ಲ ಅಂತ 200ಕ್ಕೂ ಹೆಚ್ಚು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಹಶೀಲ್ದಾರ್ ಹಾಗೂ ಪಿಡಿಒಗಳು ಸರಿಯಾಗಿ ಸರ್ವೆ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಉದ್ಭವಿಸಿದೆ ಅಂತ ರೈತರು ಕಿಡಿಕಾರಿದ್ದಾರೆ ಅದಕ್ಕೆ 2021-22 ಸಾಲಿನಲ್ಲಿ ನಮ್ಮ ದ್ರಾಕ್ಷಿ ಭಾಳ ಮಳೆಯಾಗಿ ಹಾನಿಯಾಗ್ಯಾವ ರೀ ಇಲ್ಲಿ ಆಜುಬಾಜು ಹಳ್ಳಿಯಾಗಿ ಬಂದವ್ರಿ ಬಿಜ್ಜರಿಗೆ ಪರಿಹಾರ ಕೊಟ್ಟಾರು ನಮ್ಮ ನೆರೆ ಕೆಲ್ಸಂಗ್ ರೀ ನಮ್ಮ ನೆರೆ ಡಿಸ್ಟಿಕ್ದಿಂದ ಬೆಳಗಾವಿ ಜಿಲ್ಲಾದಿಂದ ಕೆಲ್ಸಂಗ್ ಬಂದವ್ರಿ ನಮ್ಮ ಬಾಗಲಕೋಟೆ ಜಿಲ್ಲಾದಿಂದ ಗೋಟೆ ಗದ್ದೆಯಾಗ ಬಂದವ್ರಿ ನಮ್ಮ ಬಾಜು ಇದ್ದ ಸಂಬಂಧ ನಮಗೆ ಮಳೆ ಆಗಿಲ್ಲ ಅಂತ ಹೇಳ್ತಾರೆ ಮನೋಹರ ಗ್ರಾಮದಿಂದ ಅದಕ್ಕೆ ನಮಗೆ ಬೆಳೆ ಭಾಳ ಹಾನಿಯಾಗೈತಿ ದ್ರಾಕ್ಷಿದಿಂದ ಭಾಳ ರೈತರು ಕಂಗಾಲಾಗ್ಯಾರು ನಮ್ಮ 500-600 ಮಂದಿ ಕಂಗಾಲಾಗೈತಿ ಪರಿಹಾರೂ ಇಲ್ಲ ಇತ್ತ ದ್ರಾಕ್ಷಿ ಇನ್ಸೂರೆನ್ಸು ಇಲ್ಲ ಒಂದು 8-14 ಮ್ಯಾಚ್ ಚಿಲ್ಲರ್ ಕಟ್ಟಿವು ಒಂದು ಎಕರೆಗೆ 5,700 ರೂಪಾಯಿ ಕಟ್ಟಿವು ನಾವು ಅದರಿಂದ ಬೆಳೆ ಪರಿಹಾರ ಇಲ್ಲ ಇತ್ತು ದ್ರಾಕ್ಷಿ ಹಾನಿಯಾದದ್ದು ಇನ್ಸೂರೆನ್ಸು ಇಲ್ಲ ರೈತರು ಏನು ಮಾಡಬೇಕು ತೊಗರೆ ಆಗ್ಯಾವ್ರಿ ಕಡಲೆ ಆಗ್ಯಾವು 2021-22 ನಾಳೆಯಿಂದ ಕೇಂದ್ರದ ನೂತನ ಜಿಎಸ್ಟಿ ನೀತಿ ಜಾರಿಯಾಗಲಿದೆ ಹಾಲು ಹೊರತುಪಡಿಸಿ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆ ಆಗಲಿದೆ ಪೆಟ್ರೋಲಿಯಂ ಉಪ ಉತ್ಪನ್ನ ಚರ್ಮದ ಉತ್ಪನ್ನಗಳು ಪ್ಯಾಕ್ ಮಾಡಿದ ಅಕ್ಕಿ ಗೋಧಿ ರಾಗಿ ಬೇಳೆಕಾಳುಗಳ ಬೆಲೆ ಏರಿಕೆ ಆಗಲಿದೆ ಹೈಟೆಕ್ ಹೋಟೆಲ್ ಹಾಗೂ ಆಸ್ಪತ್ರೆಯ ಐಸಿಯು ರೂಂಗಳ ಬಾಡಿಗೆ ದರವೂ ಹೆಚ್ಚಾಗಲಿದೆ ಜನರು ಉಪಯೋಗಿಸುವ 1,000 ರೂಪಾಯಿ ಬಾಡಿಗೆಗಿಂತ ಕಡಿಮೆ ಇರುವಂತಹ ಹೋಟೆಲ್ಗಳಲ್ಲಿಯೂ ನಾಳೆಯಿಂದ 12% GST ವಿಧಿಸಲಾಗಿದೆ ಇದು ಬಹುದೊಡ್ಡ ಅನ್ಯಾಯ ಅವೈಜ್ಞಾನಿಕವಾದ ತೀರ್ಮಾನ ಕೂಡ ವಿದ್ಯಾರ್ಥಿಗಳು ಯಾತ್ರಿಗಳು ಹಾಗೂ ಮಧ್ಯಮ ವರ್ಗದವರು ಇದನ್ನು ಹೆಚ್ಚಿಗೆ ಉಪಯೋಗಿಸುವುದರಿಂದ ತಕ್ಷಣ ಸರ್ಕಾರ ಇದನ್ನು ಹಿಂಪಡೆಯಬೇಕು ಇದರ ಜೊತೆ ಮಧ್ಯಮ ವರ್ಗದವರ ಉಪಯೋಗಿಸುತ್ತಿರುವಂತಹ ಮೊಸರು ದವಸ ಧಾನ್ಯಗಳು ಬೇಳೆ ಅಕ್ಕಿಗಳ ಮೇಲೆ ಕೂಡ 5% GST ವಿಧಿಸಿರುವುದು ಎಷ್ಟು ಸಮಂಜಸ ತಕ್ಷಣ ಇದರ ಕಡೆ ಸರ್ಕಾರ ಗಮನ ಹರಿಸಬೇಕು ಸ್ಯಾಂಡಲ್ವುಡ್ ಖ್ಯಾತ ನಟಿಯ ಸ್ನೇಹಿತ ರವಿಶಂಕರ್ ಅರೆಸ್ಟ್ ಆಗಿದ್ದಾನೆ ವಂಚನೆ ಕೇಸ್ನಲ್ಲಿ ನಟಿಯೊಬ್ಬರ ಸ್ನೇಹಿತನನ್ನ ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ ಕಾರಿನ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟುವಂತ ವಿಚಾರದಲ್ಲಿ ವಂಚನೆ ಆಗಿದೆ ಅಂತ ಆಶಾ ಯೋಗೀಶ್ ಅನ್ನೋರು ದೂರನ್ನ ಕೊಟ್ಟಿದ್ರು ಆದ್ದರಿಂದ ಆರ್ಟಿಒ ಎಸ್ಡಿಎ ರವಿಶಂಕರ್ ಹಾಗೇನೆ ಅಜಯ್ ಅನ್ನೋರನ್ನ ಬಂಧಿಸಿ 5 ದಿನ ಕಸ್ಟಡಿಗೆ ಪಡೆಯಲಾಗಿದೆ ರವಿಶಂಕರ್ ಈ ಹಿಂದೆ ಡ್ರಗ್ಸ್ ಕೇಸ್ನಲ್ಲೂ ಅರೆಸ್ಟ್ ಆಗಿದೆ ಕೆರೂರು
ಘರ್ಷಣೆ ಕೇಸ್ ಗಾಯಾಳುಗಳಿಗೆ ಸಾಂತ್ವನ ಹೇಳಿ ಪರಿಹಾರವಾಗಿ ಕೊಟ್ಟಿದ್ದ 2 ಲಕ್ಷ ಹಣವನ್ನು ಮುಸ್ಲಿಂ ಮಹಿಳೆ ಸಿದ್ದರಾಮಯ್ಯವರ ಕಾರಿನ ಮೇಲೆ ಎಸೆದಿದ್ರು. ಆದರೆ ದುಡ್ಡು ಎಸೆದ ಮಹಿಳೆಯ ಸಹೋದರಿ ದಿಢೀರ್ ಯುಟರ್ನ್ ಹೊಡೆದಿದ್ದು ಸಿದ್ದರಾಮಯ್ಯ ಅವರಿಗೆ ಕ್ಷಮೆಯನ್ನು ಕೋರಿದ್ದಾರೆ. ನೀವು ನಮ್ಮ ಸಲುವಾಗಿ ಬಂದಿದ್ರಿ, ವೈಯಕ್ತಿಕ ಹಣ ಕೊಟ್ಟಿದ್ರಿ, ಆದರೆ ನಾನು ನಿಮಗೆ ದುಡ್ಡು ಬೇಡ, ನ್ಯಾಯ ಬೇಕು ಅಂತ ನಿಮ್ಮ ಕಾರ್ ಬಳಿ ಬಂದಿದ್ವಿ. ಈ ವೇಳೆ ನಿಮ್ಮ ಕಾರ್ ಮುಂದೆ ಹೋದ ಪರಿಣಾಮ ನಮ್ಮ ಸಹೋದರಿಯ ಕೈ ಜಾರಿ ದುಡ್ಡು ಕೆಳಗಡೆ ಬಿದ್ದುಬಿಡ್ತು. ಉದ್ದೇಶಪೂರ್ವಕವಾಗಿ ಹಣ ಎಸ್ತಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕೆರೂರಲ್ಲಿ ಆಗಿದ್ದ ಘಟನೆಯಲ್ಲಿ ಬಹಳ ನಾವು ನೆಂದಿದ್ದೀರಿ, ನಮ್ಗೆ ಯಾರು ಇದನ್ನು ಆಗ್ಲಿಲ್ರಿ. ಹಂಗಾಗಿ ನೀವು ಭೇಟಿ ಆಗಕ್ ಬಂದಾಗ ನಾ ನಿಮ್ಗೆ ಮಾತಾಡಿದೀನಿ, ಯಾರು ತಪ್ಪು ಮಾಡ್ಯಾರು ಶಿಕ್ಷೆ ಆಗ್ಲಿ ಅಂತ. ಆದ್ರೂ ಇನ್ನಾದ್ರೂ ಅವ್ರು ಹಿಡ್ಕೊಂಡು ಹೋಗುವಲ್ಲಿ ಪೊಸಿಷನ್ ಅಲ್ಲಿ ಅದಾದ್ರಿ, ತನಿಖೆ ಮಾಡಕತ್ತಿಲ್ಲ, ಏನೂ ಇಲ್ಲ. ಈ ನಮೂನೆ ಆಗಿಂದ ನನ್ಗೆ ತಲೆ ಬಹಳ ಏನ್ ಮಾಡ್ಬೇಕನ್ನೋದು ತಿಳಿಲಿಲ್ಲ. ವೈಯಕ್ತಿಕ ಕೊಟ್ಟಿದ್ರಿ ಸರ್, ನಮ್ಗೆ ಅದು ಬೇಡ, ನ್ಯಾಯ ಬೇಕಂತ ನಾನು ನಿಮ್ಮಲ್ಲಿ ಕಾರ್ ಗಾಡಿ ಅಂತ ಅಲ್ಲಿ ಬಂದಿನ್ರಿ. ಆದ್ರ ಮುಂದೆ ಓಡ್ಲಾಕಿ ನನ್ಗೆ ಜಗ ಇದ್ದಿದ್ದಿಲ್ಲ. ನಮ್ಮ ಅಕ್ಕಾರ ಹೋದ್ರಿ, ಅವ್ರು ಕೊಡಕ್ ಹೆಂಗ್ ಓಡ್ ಹೋದ್ರು ಗಾಡಿ ಜೋರಾಗಿ ಬಿಟ್ಬಿಟ್ರಿ. ಹಂಗಾಗಿ ಕೈ ಜಾರಿ ಬಿದ್ದವ್ರಿ ರೊಕ್ಕ. ನಾವೇನ್ ಇದು ಮಾಡ್ಲಿಲ್ರಿ, ತಪ್ಪಾದ್ರೆ ಸಮೀಶಿ ಸಿದ್ದರಾಮಯ್ಯರೇ, ನಾ ಹೇಳುದು ಇಷ್ಟೇ, ಶಾಂತಿ ಬರ್ಲಿ, ನಮ್ ಇಡೀ ಕರ್ನಾಟಕದ ಮಂದಿ ಒಂದಾಗ್ಲಿ, ಮತ್ತೊಮ್ಮೆ ನಮ್ ಸಿದ್ದರಾಮಯ್ಯ ಬರ್ಲಿರಿ, ಎಲ್ಲಾರು ಏಕಾಗಿ ಬಾಳನ್ನಿರಿ. ನಮ್ದು ಇದೇ ಮಂದಿ, ಯಾರು ತಪ್ಪು ಮಾಡ್ಯಾರ ಅಷ್ಟೇ ಶಿಕ್ಷೆ ಮಾಡ್ರಿ. ಆ ಮಂದಿಗೂ ಹಾಕ್ಬೇಡ್ರಿ, ಈ ಮಂದಿಗೂ ಹಾಕ್ಬೇಡ್ರಿ. ಯಾರ್ ತಪ್ಪು ಮಾಡ್ಯಾರ, ಇಬ್ರು ಮಾಡಿದ್ರು ಇಬ್ರಿಗೆ ಹಾಕ್ರಿ, ಮೂರು ಮಂದಿ ಮಾಡಿದ್ರು ಮೂರು ಮಂದಿಗೆ ಹಾಕ್ರಿ. ನಂದು ಇದೇ ಒಂದೇ ಬೇಡಿಕೆ ಐತಿ ನೋಡ್ರಿ. ಹೃದ್ರೋಗ ತಜ್ಞ ಸಿಎನ್ ಮಂಜುನಾಥ್ ಜುಲೈ 19ಕ್ಕೆ ನಿವೃತ್ತಿಯಾಗಲಿದ್ದಾರೆ. ಆದರೆ ಮಂಜುನಾಥ್ರ ಸೇವಾ ಮನೋಭಾವದ ಆಧಾರದ ಮೇಲೆ ಇನ್ನೊಂದಿಷ್ಟು ವರ್ಷ ಹುದ್ದೆಯಲ್ಲಿ ಮುಂದುವರಿಸುವಂತೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಜಯದೇವ ಆಸ್ಪತ್ರೆ ಸಿಬ್ಬಂದಿ ಪತ್ರವನ್ನು ಬರೆದಿದ್ದಾರೆ. ಐಎಂಸಿ ನಿಯಮದ ಪ್ರಕಾರ 70 ವರ್ಷದವರೆಗೂ ಸೇವೆ ಸಲ್ಲಿಸಬಹುದು. ಸಿಎನ್ ಮಂಜುನಾಥ್ ಅವರಿಗೆ ಈಗ 65 ವರ್ಷ, ಆದ್ದರಿಂದ ಇನ್ನಷ್ಟು ವರ್ಷಗಳ ಕಾಲ ನಿರ್ದೇಶಕ ಸ್ಥಾನದಲ್ಲಿ ಮುಂದುವರಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಅಲ್ಲದೆ ಮಂಗಳವಾರ ಬೆಳಿಗ್ಗೆ ಪ್ರತಿಭಟನೆ ನಡೆಸುವುದಕ್ಕೂ ಸಿಬ್ಬಂದಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಮೈದಾನ ರಕ್ಷಿಸಿ ಸರ್ಕಾರಿ ಸ್ವತ್ತು ಅಂತ ಘೋಷಿಸಿ ಅಂತ ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭ ಮಾಡಿದೆ. ಈಗಾಗಲೇ ಬಿಬಿಎಂಪಿಗೆ 15 ದಿನಗಳ ಡೆಡ್ಲೈನ್ ನೀಡಿರುವಂತಹ ಒಕ್ಕೂಟ ಸ್ಥಳೀಯರಿಂದ ಸಹಿ ಸಂಗ್ರಹಿಸಿ ಬಿಬಿಎಂಪಿ ಮೇಲೆ ಮತ್ತಷ್ಟು ಒತ್ತಡ ಹೇರಲು ಮುಂದಾಗಿದೆ. ಸಿರಿಗೌಂಜಿ ಜನರೇ, ಇನ್ಮುಂದೆ ಎಲ್ಲಂದ್ರಲ್ಲಿ ಕಸ ಎಸೆಯೋಕ್ಕೂ ಮುಂಚೆ ಎಚ್ಚರ. ಅದರಲ್ಲೂ ಖಾಲಿ ಸೈಟ್ ಮಾಲೀಕರು ಶುಚಿತ್ವ ಕಾಪಾಡಿಕೊಳ್ಳದೆ ಇದ್ರೆ ದೊಡ್ಡ ಪ್ರಮಾಣದ ದಂಡ ಬೀಳುತ್ತೆ. ರಸ್ತೆ ಬದಿ, ಮೋರಿ, ಖಾಲಿ ಸೈಟ್ನಲ್ಲಿ ಕಸ ಎಸೆದ್ರೆ 50,000 ರಿಂದ 1 ಲಕ್ಷದವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಆರ್ಆರ್ ನಗರ ವಲಯದ ಹಲವು ವಾರ್ಡ್ ನಿವಾಸಿಗಳಿಗೆ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ತಂತ್ರಜ್ಞಾನ ಬೆಳೆದಂತೆ ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ತಾವೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಮಂಡ್ಯ ಡಿಸಿ ಎದುರಿಸುತ್ತಿರುವಂತಹ ಸಮಸ್ಯೆ. ಕೆಲ ಕಿಡಿಗೇಡಿಗಳು ಮಂಡ್ಯ ಡಿಸಿ ಹೆಸರಲ್ಲಿ ನಕಲಿ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಖಾತೆ ತೆರೆದು ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಕದಿಮರು ನಕಲಿ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಖಾತೆ ತೆರೆದು ಮಂಡ್ಯ ಡಿಸಿ ಎಸ್ ಅಶ್ವತಿ ಫೋಟೋ ಹಾಕಿ ಮೆಸೇಜ್ ಮಾಡ್ತಾರೆ. ಅರ್ಜೆಂಟ್ ಹಣ ಬೇಕಿದೆ ಅಂತ ಕೆಲವರಿಗೆ ಸಂದೇಶ ಕಳಿಸ್ತಾರೆ. ಈ ಬಗ್ಗೆ ಸೈಬರ್ ಕ್ರೈಂಗೆ ದೂರು ಕೊಟ್ಟಿರುವಂತಹ ಡಿಸಿ ಯಾರೂ ಹಣ ನೀಡದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಾಲಾ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಪ್ರಿನ್ಸಿಪಲ್ ಜೈಲು ಸೇರಿದ್ದಾನೆ. ತುಮಕೂರು ಜಿಲ್ಲೆಯ ಕೊರಟಗೆರೆಯ ರಾಘವೇಂದ್ರ ಇಂಟರ್ನ್ಯಾಷನಲ್ ಶಾಲೆಯ ಪ್ರಿನ್ಸಿಪಲ್ ಅಬ್ದುಲ್ ಅಜೀಜ್ ಅಪ್ರಾಪ್ತ ಹೆಣ್ಣು ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತೆ. ಮಕ್ಕಳನ್ನ ಆಫೀಸ್ ರೂಮ್ಗೆ ಕರೆಸಿ ಮೈ ಮುಟ್ಟೋದು, ಚಿನ್ನ ಅಂತ ಕರೆಯೋದು, ಮುತ್ತು ಕೊಡೋದು, ವಿದ್ಯಾರ್ಥಿನಿಯರನ್ನ ತಮ್ಮ ಕಾರಲ್ಲೇ ಕೂರಿಸಿಕೊಂಡು ಸುತ್ತಾಡಿಸೋದೆಲ್ಲ ಮಾಡ್ತಾ ಇದ್ದಂತೆ. ಕೆಲ ಮಕ್ಕಳು ಪ್ರಿನ್ಸಿಪಲ್ ಅಜೀಜ್ನ ಘನಂದಾರಿ ಕೆಲಸವನ್ನ ತಮ್ಮ ಪೋಷಕರ ಹತ್ರ ಹೇಳಿಕೊಂಡಿದ್ದಾರಂತೆ. ಕೂಡಲೇ ಎಚ್ಚೆತ್ತ ಪೋಷಕರು ಶಾಲೆಗೆ ಬಂದು ಗಲಾಟೆ ಮಾಡಿದ್ದಾರೆ. ಶಾಲಾ ಆಡಳಿತ ಮಂಡಳಿಯವರು ಅಜೀಜ್ನನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಕೊರಟಗೆರೆ ಪೊಲೀಸರು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಅಜೀಜ್ನನ್ನ ಜೈಲಿಗಟ್ಟಿದ್ದಾರೆ. ಪ್ರಾನ್ಸಿಪಲ್ ಬಂದ್ಬಿಟ್ಟು ಅಬ್ದುಲ್ ಅಜೀಜ್ ಅಂತ ಹೇಳ್ಬಿಟ್ಟು ಅವ್ರ ವಜಾ ಮಾಡಿದೀವಿ. ಈಗ ನಾವು ತಕ್ಷಣಕ್ಕೆ ನಾವು ಬೇರೆ ಪ್ರಾನ್ಸಿಪಲ್ ಅಪಾಯಿಂಟ್ಮೆಂಟ್ ಅವ್ರು ಬಂದ್ಬಿಟ್ಟು ಒಂದು 3 ವರ್ಷದಿಂದ ಕೆಲಸ ಮಾಡ್ತಾರೆ. ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಬಳಿಯಲ್ಲಿ ಶಹಬ್ಬಾಸ್ ಅನ್ನಿಸಿಕೊಂಡ ಶಿಕ್ಷಕ ಗೂಂಡಾಗಿರಿ ಮಾಡಿದಾರಂತೆ. ಹೌದು, ಮಧುಗಿರಿ ತಾಲೂಕಿನ ಗೋಂದಿಹಳ್ಳಿಯ ಫಣೀಂದ್ರ ಅವರು ಮದ್ಯಪಾನ ಸೇವಿಸಿ ಶಾಲೆಗೆ ಬರ್ತಾ ಇದ್ರಂತೆ. ಪ್ರಶ್ನೆ ಮಾಡಿದ ಮುಖ್ಯ ಶಿಕ್ಷಕಿಗೆ ಚಪ್ಪಲಿ ತೋರಿಸಿ ಹಲ್ಲೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ವಿದ್ಯಾರ್ಥಿಗಳ ಜೊತೆಗೂ ಅನುಚಿತವಾಗಿ ವರ್ತಿಸ್ತಾ ಇದ್ದಂತೆ. ಜಾತಿ ನಿಂದನೆ ಮಾಡಿ ಏಕವಚನದಲ್ಲಿ ಬೈತಾ ಇದ್ರಂತೆ. ಇದರಿಂದ ಬೇಸತ್ತು ಗ್ರಾಮಸ್ಥರು ಬಿಇಒಗೆ ದೂರನ್ನು ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಆರೋಪಗಳು ಸಾಬೀತಾಗಿದ್ದಕ್ಕೆ ಶಿಕ್ಷಕ ಫಣೀಂದ್ರರನ್ನ ಅಮಾನತು ಮಾಡಲಾಗಿದೆ. ಕೋವಿಡ್
ಲಸಿಕೆ ನೀಡುವಲ್ಲಿ ಭಾರತ ಹೊಸ ವಿಕ್ರಮವನ್ನು ಸಾಧಿಸಿದೆ. ಇಲ್ಲಿವರೆಗೂ 200 ಕೋಟಿಗೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ. ಈ ಸಾಧನೆ ಮಾಡಿದ ವಿಶ್ವದ ಏಕೈಕ ದೇಶ ಎಂಬ ಖ್ಯಾತಿಗೆ ಭಾರತ ಭಾಜನವಾಗಿದೆ. ಮೇಡ್ ಇನ್ ಇಂಡಿಯಾ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಗಳನ್ನು ಭಾರತದ ನಾಗರಿಕರಿಗೆ ನೀಡುವಂತಹ ಕಾರ್ಯ ಕಳೆದ ವರ್ಷ ಜನವರಿ 16ರಿಂದ ಸ್ಟಾರ್ಟ್ ಆಯಿತು. ಇಂದು 200 ಕೋಟಿ ಡೋಸ್ ವ್ಯಾಕ್ಸಿನ್ ಹಾಕಿ ಭಾರತ ದಾಖಲೆಯನ್ನು ಬರೆದಿದೆ. ಪ್ರಧಾನಿ ಮೋದಿಯವರು ಟ್ವೀಟ್ ಮಾಡುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ತಮಿಳುನಾಡಿನ ಚಿನ್ನ ಸೇಲಂನ ಲಕ್ನೋದ ಲೂಲು ಮಾಲ್ನಲ್ಲಿ ಹನುಮಾನ್ ಚಾಲೀಸ ಪಠಿಸಿದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನೂತನವಾಗಿ ನಿರ್ಮಿಸಿರುವಂತಹ ಲೂಲು ಮಾಲ್ಗೆ ಪ್ರವೇಶಿಸಲು ಯತ್ನಿಸಿ ಗಲಾಟೆ ಮಾಡಿದ 15 ಮಂದಿಯನ್ನ ವಶಕ್ಕೆ ಪಡೆಯಲಾಯಿತು. ಬಳಿಕ ಎಚ್ಚರಿಕೆ ನೀಡಿ ಬಿಡುಗಡೆ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಲೂಲು ಮಾಲ್ನಲ್ಲಿ ಮುಸ್ಲಿಮರ ಗುಂಪೊಂದು ನಮಾಜ್ ಮಾಡಿತು. ಹೀಗಾಗಿ ಮುಸ್ಲಿಮರ ಗುಂಪಿನವರ ವಿರುದ್ಧ ದ್ವೇಷ ಹರಡುವುದು, ಧಾರ್ಮಿಕ ಭಾವನೆಗಳನ್ನು ಕೆರಳಿಸಲು ಯತ್ನಿಸಿದ ಕೇಸನ್ನು ಹಾಕಲಾಗಿತ್ತು. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಇವತ್ತು ಅಂತಿಮ ತೃತೀಯ ಏಕದಿನ ಪಂದ್ಯ ನಡೆಯಲಿದೆ. ಈಗಾಗಲೇ ಆಡಿರುವಂತಹ ಎರಡು ಪಂದ್ಯಗಳಲ್ಲಿ ಉಭಯ ತಂಡಗಳು ಒಂದು ಪಂದ್ಯ ಗೆದ್ದು 1-1 ಸಮಬಲ ಸಾಧಿಸಿರುವುದರಿಂದ ಇಂದಿನ ಕದನ ನಿರ್ಣಾಯಕವಾಗಲಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.